ಚಿಕನ್ ಫ್ರೈ ತರ ಮಾಡಿರ್ತೀವಿ. ಓಕೆ, ಇದು 100 ರುಪೀಸ್ ಪ್ಲೇಟ್, ಆಫರ್ 50 ರುಪೀಸ್. ಇದು ಬೋಟಿ ಬಂದ್ಬಿಟ್ಟು 120 ರುಪೀಸ್, ಆಫರ್ 60 ರುಪೀಸ್. ಬ್ಲೆಡ್ ಒಂದು 18 ವರ್ಷ ಆಯ್ತು ಮಾಡ್ತಾ ಇದ್ದೀನಿ, ಇದೇ ಜಾಗದಲ್ಲೇ ಇದೇ ಸರ್ಕಲ್ ಅಲ್ಲಿ ಇದೀನಿ. ಸೂಪರ್ ಸರ್, ಏನೆಲ್ಲ ಸಿಗುತ್ತೆ ಸರ್ ಇಲ್ಲಿ? ಚಿಕನ್ ಇದೆ, ಲಿವರ್ ಇದೆ, ಬೋಟಿ ಇದೆ, ತಲೆಮಾಂಸ ಇದೆ, ಪರೋಟ, ಮುದ್ದೆ, ರೈಸು, ರಸಮು, ಸಾಂಬಾರು, ಅನ್ನ. ಓಕೆ, ಸ್ವಲ್ಪ ಹಂಗೆ ಒಂದು ಪೀಸು ಲಿವರು ಟೇಸ್ಟ್ ಮಾಡೋಣ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲ ಬಂದಿದ್ದೀವಿ ಅಂತಂದ್ರೆ ಒಂದು ಸ್ಟ್ರೀಟ್ ಫುಡ್ ತಿನ್ನೋಣ ಅಂತ ಅಂದ್ಬಿಟ್ಟು ಸ್ಟ್ರೀಟ್ಗೆ ಬಂದಿದ್ವಿ. ಸೊ ಎಲ್ಲಂತ ಕೇಳಿದ್ರೆ ನಂದಿನಿ ಲೇಔಟ್ ಅಲ್ಲಿ ಗೈಸ್, ನಂದಿನಿ ಲೇಔಟ್ ಅಲ್ಲಿ ಕನ್ವ ಹಾಸ್ಪಿಟಲ್ ಹತ್ರ. ಸೊ ಎಕ್ಸಾಕ್ಟ್ ಲೊಕೇಶನ್ ಮತ್ತೆ ಗೂಗಲ್ ಮ್ಯಾಪ್ ಸಿಕ್ಕು, ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಚೆಕ್ಔಟ್ ಮಾಡಿ. ಆಕ್ಚುಲಿ ನೋಡೋದು ತುಂಬ ಕ್ಲೀನ್ ಆಗಿಟ್ಟಿದ್ರಲ್ಲ, ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ಸೊ ಹೋಗ್ಬಿಟ್ಟು ಟ್ರೈ ಮಾಡೋಣ ಏನೇನೆಲ್ಲ ಸಿಕ್ತಿದೆ ಅಂತ. ಪ್ರೈಸ್ ರಸಮ್ ಸರ್, ನಮಸ್ಕಾರ ಸರ್, ನಿಮ್ಮ ಹೆಸರು? ಜಗದೀಶ್ ಅಂತ. ಸರ್, ಯಾವಾಗ ಸ್ಟಾರ್ಟ್ ಆಗಿತ್ತು ಸರ್ ಈ ಸ್ಟ್ರೀಟ್ ಫುಡ್? ಇದು ನಾವು 18 ವರ್ಷದಿಂದ ಮಾಡ್ತಾ ಇದ್ದೀವಿ. 18 ವರ್ಷ ಇದೇ ಪ್ಲೇಸ ಸರ್? ಇದೇ ಪ್ಲೇಸ್ ಸರ್. ಫಸ್ಟ್ ಅಲ್ಲಿದ್ವಿ, ಮುಂದೆಗಡೆ. ಓಕೆ, ಸ್ವಲ್ಪ ಟ್ರಾಫಿಕ್ ಜಾಮ್ ಬಂದ್ಬಿಟ್ಟು ಈ ಕಡೆ ಕರ್ಕೊಂಡು. ಸೂಪರ್ ಸೂಪರ್. ಏನು ಮಾಡ್ತಿದ್ದೆ ಸರ್, ಹೇಗೆ ಇದು ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು? ಅದೇ ಏನೇನೋ ಸ್ವಲ್ಪ ಇರ್ತಾವಲ್ಲ, ಫ್ಯಾಮಿಲಿ ಪ್ರಾಬ್ಲಮ್ ಕಡೆಯಿಂದ ಹೋಟ್ಲ್ ಡಿಪಾರ್ಟ್ಮೆಂಟಿಗೆ ಸೇರಿಕೊಂಡು ಅಲ್ಲಿಂದ ಬಂದು ನಾವೇ ಸ್ವಂತ ಹೋಟ್ಲ್ ಮಾಡ್ಕೊಂಡಿದ್ವಿ. ಓಕೆ, ಒಂದು 18 ವರ್ಷ ಆಯ್ತು ಮಾಡ್ತಾ ಇದ್ದೀನಿ, ಇದೇ ಜಾಗದಲ್ಲೇ ಇದೇ ಸರ್ಕಲ್ ಅಲ್ಲಿ ಇದೀನಿ. ಸೂಪರ್ ಸರ್. ಏನೆಲ್ಲ ಸಿಗುತ್ತೆ ಸರ್ ಇಲ್ಲಿ? ಚಿಕನ್ ಇದೆ, ಲಿವರ್ ಇದೆ, ಬೋಟಿ ಇದೆ, ತಲೆಮಾಂಸ ಇದೆ, ಪರೋಟ, ಮುದ್ದೆ, ರೈಸು, ರಸಮು, ಸಾಂಬಾರು, ಅನ್ನ. ಓಕೆ, ವೆಜ್ ನಾನ್ ವೆಜ್ ಎರಡು ಎರಡು ಇದೆ. ಓಕೆ, ಡೈಲಿ ಓಪನ್ ಇರುತ್ತೆ ಸರ್? ಹಾಂ, ಡೈಲಿ ಓಪನ್ ಇರುತ್ತೆ. ಓಕೆ, ಮಂಡೇ ಸರ್? ಪ್ರತಿ ದಿವಸ ಓಪನ್ ಇರುತ್ತೆ. ಪ್ರತಿದಿನ? ಪ್ರತಿದಿನ. ಸೂಪರ್ ಸೂಪರ್. ರಜಾ ಅಂದ್ರೆ ಯಾವತ್ತು ಹಬ್ಬ ಇದ್ದಾಗ ಮಾತ್ರ. ಓಕೆ ಓಕೆ ಸರ್, ಟೈಮಿಂಗ್ಸ್ ಬಗ್ಗೆ ತಿಳಿಸ್ಕೊಡಿ. ಟೈಮಿಂಗ್ಸ್ 11 ಕಾಲಿಗೆ ಬರ್ತೀನಿ, ಸಾಯಂಕಾಲ 4 ಗಂಟೆ ಕ್ಲೋಸ್. ಓ ಸೂಪರ್ ಸರ್. 11 ಕಾಲಿಂದ 4 ಗಂಟೆ. 11 ಗಂಟೆಯಿಂದ 4 ಗಂಟೆ. ಹಾಗೆ ಈಗ ಫುಡ್ ಎಲ್ಲ ತೋರಿಸ್ಬಿಡಿ ಸರ್, ಏನೆಲ್ಲ ಇದೆ? ವೈಟ್ ರೈಸು. ಓಕೆ, ಇದು ಚಿಕನ್ ಮಸಾಲ. ಚಿಕನ್ ಇದು? ಚಿಕನ್ ಗ್ರೇವಿ. ಎಷ್ಟು ಸರ್ ಆಫ್ ರೇಟ್ ಇದು? ಇದೆ ಬರೀ ಗ್ರೇವಿ ಅಷ್ಟೇ, ಗ್ರೇವಿ ಮಾತ್ರ. ಓಕೆ ಸರ್. ಇದು ಲಿವರ್ ಗ್ರೇವಿ. ಓಕೆ ಸರ್, ಲಿವರ್ ಗಳು ಲಿವರ್ ಗಳಿವೆ. ಓಕೆ, ಇದೆ ಸರ್ ಆಫ್ ಪ್ಲೇಟ್? ಆಫ್ ಪ್ಲೇಟ್ 40, ಫುಲ್ 80 ರೂಪಾಯಿ. ಓಕೆ, ಇದು ಚಿಕನ್ ಗೊಜ್ಜು, ಇದು ಚಿಕನ್ ಫ್ರೈ ತರ ಮಾಡಿರ್ತೀವಿ. ಓಕೆ, ಇದು 100 ರುಪೀಸ್ ಪ್ಲೇಟು, ಆಫರ್ 50 ರುಪೀಸ್. ಓಕೆ, ಇದು ಬೋಟಿ ಬಂದ್ಬಿಟ್ಟು 120 ರುಪೀಸು, ಆಫರ್ 60 ರುಪೀಸ್. ಬ್ಲೆಡ್ಡು 40 ರುಪೀಸು ಒಂದು ಪ್ಲೇಟು, 20 ರುಪೀಸ್ ಅರ್ಧ. ಓಕೆ, ವೆಜ್ನವ್ರಿಗೆ ಇದು ಸಪ್ರೇಟ್ ಇರ್ತದೆ. ರಸಮ್ಮ ಇದು ಸಾಂಬಾರು, ಕಾಳು ಸಾಂಬಾರು ಅದೆಲ್ಲ ಇರ್ತದೆ. ಇದರಲ್ಲಿ ಬಂದ್ಬಿಟ್ಟು ಹಾಟ್ ಬಾಕ್ಸ್ ಅಲ್ಲಿ ಇದೆ, ಮುದ್ದೆ ಇದೆ, ಪರೋಟ ಇದೆ, ಚಿಕನ್ ಫ್ರೈ, ಗೊಜ್ಜು. ಚಿಕನ್ ಗೊಜ್ಜು ಚೆನ್ನಾಗಿರ್ತದೆ. ಓಕೆ, ಹಾಫ್ ಪ್ಲೇಟ್ ಎಷ್ಟಿದೆ? 50 ರುಪೀಸ್. 50 ರುಪೀಸ್. ನಾವು RSS ಪ್ರೊಡಕ್ಷನ್ ಅಂತ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ. ನಾವು ಚಿತ್ರರಂಗದಲ್ಲಿ ಬೆಳಿಬೇಕು ಅನ್ನೋ ಆಸಕ್ತಿ ಅಂತ ಅಲ್ಲ, ಚಿತ್ರರಂಗ ಪ್ರವೇಶ ಮಾಡಿದ್ವಿ. 8 ಶಾರ್ಟ್ ಮೂವಿಗಳನ್ನು ಮಾಡಿದ್ದೀನಿ. ಸಬ್ಸ್ಕ್ರೈಬರ್ ಏನು ಜಾಸ್ತಿ ಇಲ್ಲ, ಸಣ್ಣ ಚಾನಲ್, ಸಿಂಪಲ್ ಆಗಿ ನಡೀತಾ ಇದೆ. ಸೂಪರ್ ಸರ್, ನಿಮ್ಮ ಚಾನಲ್ಗೂ ಆಲ್ ದಿ ಬೆಸ್ಟ್ ಅಂತ. ನಿಮ್ಮ ಬಿಸ್ನೆಸ್ಗೂ ಇನ್ನೊಂದು ಸಿನಿಮಾ ಬರ್ತಾ ಇದೆ ನಂದೇ, ಶಾರ್ಟ್ ಮೂವಿ ನೋಡಿ ಹೇಳ್ತೀನಿ ಮತ್ತೆ. ಸೊ ಹೇಗೆ ಸರ್ ತುಂಬ ಪ್ಯಾಷನ್ ನಿಮಗೆ ಇದು ಸ್ಟಾರ್ಟ್? ಹಾಂ, ಸಿನಿಮಾ ಅಂದ್ರೆ ಸ್ವಲ್ಪ ಸ್ವಲ್ಪ ಕಷ್ಟ ಸರ್. ಓಕೆ, ತುಂಬ ಇಂಟ್ರೆಸ್ಟ್ ಇತ್ತು ಸಿನಿಮಾದಲ್ಲಿ ಹೋಗ್ಬೇಕಂತ. ಓಕೆ, ಹೋದ್ವಿ, ಪ್ರಯತ್ನ ಪಟ್ವಿ. ಹಾಂ, ನಾವು ಹೊಸಬ್ರು ಬೆಳೆಯೋದು ಸ್ವಲ್ಪ ಕಷ್ಟ ಇರೋದ್ರಿಂದ ಸ್ವಲ್ಪ ನಿಧಾನ ಕೊಡ್ತಾ ಇದ್ದೀನಿ. ಓಕೆ ಓಕೆ, ಸೂಪರ್ ಸರ್, ಆಲ್ ದಿ ಬೆಸ್ಟ್ ಸರ್, ಆಲ್ ದಿ ಬೆಸ್ಟ್. ಸೊ ಗೈಸ್, ಸೊ ಇವಾಗ ಅವ್ರ ಹತ್ರ ಇರೋ ಎಲ್ಲ ಐಟಮು ತೊಗೊಂಡಿದ್ವಿ. ಸೊ ಫಸ್ಟು ಪರೋಟ ಇದೆ. ಸೊ ಪರೋಟಾಗೆ ನಾವೇನೆಲ್ಲ ತೊಗೊಂಡಿದ್ದೀವಿ ಅಂತಂದ್ರೆ ಚಿಕನ್ ಫ್ರೈ ಗ್ರೇವಿ ಗೈಸ್, ಚಿಕನ್ ಫ್ರೈ ಅಂತ ಸಾಂಬಾರ್ ಚಿಕನ್ ಲಿವರ್ ಗ್ರೇವಿಯಾಗಿ ಬರುತ್ತೆ, ಮತ್ತೆ ಬೋಟಿ ಇದೆಲ್ಲನೂ ಕೂಡ ನಾವು ಪರೋಟಾಗೆ ಹಾಕ್ಕೊಂಡಿದ್ವಿ. ಸೊ ಪರೋಟ ನಾವು ಹೇಳಿ ಟ್ರೈ ಮಾಡೋಣ. ಸೊ ಯಾ, ಸೂಪರ್ ಪರೋಟ, ಸಾಫ್ಟ್ ಆಗಿದೆ ಪರೋಟ. ಫಸ್ಟು ಬೋಟಿ ಗೊಜ್ಜಿದೆ, ಟ್ರೈ ಮಾಡೋಣ. ಬೋಟಿ ನಮ್ಮ ಲೈಟಾಗಿ ಹಚ್ಚಿಲ್ಲ, ಹಂಗೆ ಬರೀ ಸೇರ್ಬ. ಸೂಪರ್ ಆಗಿದೆ. ಆ್ಯಕ್ಚುಲಿ ನೋಡಿದ್ರೆ ಬೋಟಿದು ಗ್ರೇವಿ ಕೂಡ ಒಳ್ಳೆ ಮ್ಯಾಚ್ ಕೊಡ್ತಾ ಇದೆ ಪರೋಟಾಗೆ. ಬೋಟಿನ ಹಂಗೆ ಟ್ರೈ ಮಾಡೋಣ. ಬೋಟಿ ನೋಡ್ಕೊಳ್ಳಿ, ಈ ಥರ ಒಂದು ಹಾಫ್ ಪ್ಲೇಟಲ್ಲಿ ನಿಮಗೆ 60 ರುಪೀಸ್ಗೆ ಕೊಡ್ತಾ ಇದ್ದಾರೆ ನೋಡಿ. ಎಲ್ಲ ಥರದ್ದು ಪೀಸು ಹಾಕ್ಕೊಟ್ಟಿದ್ದಾರೆ, ನಾವು ಈ ಪೀಸ್ನ ಟ್ರೈ ಮಾಡೋಣ. ಚೆನ್ನಾಗೆ ಮಾಡಿದ್ದಾರೆ ಸೀರಿಯಸ್, ಬಟ್ ಜಾಸ್ತಿ ಸ್ಪೈಸಿ ಇಲ್ಲ, ಏನೋ ಸ್ವಲ್ಪ ಸ್ಪೈಸಿ ಇದ್ದರೆ ಸೂಪರ್ ಆಗಿರೋದು ಪರೋಟಾಗಿದೆ. ಬೋಟಿನೂ ಅಷ್ಟೇ, ಲೈಕ್ ಅಷ್ಟೊಂದು ಅನ್ಕಂಫರ್ಟಬಲ್ ಫೀಲ್ ಅಲ್ಲ, ಏನಿಲ್ಲ, ಸ್ಮೆಲ್ಲು ಏನಿಲ್ಲ, ಚೆನ್ನಾಗಿದೆ. ಸೊ ಇವಾಗ ನಮ್ಮ ಹತ್ರ ಚಿಕನ್ ಲಿವರ್ ಗ್ರೇವಿ ಇದೆ. ಚಿಕನ್ ಲಿವರ್ ನಾವು ಹೇಗೆ ಟೇಸ್ಟ್ ಮಾಡೋಣ? ಇಟ್ಕೊಂಡು ಸ್ವಲ್ಪ ಹಂಗೆ ಒಂದು ಪೀಸು ಲಿವರು ಟೇಸ್ಟ್ ಮಾಡೋಣ. ಓಹೋ,
ಇದಕ್ಕೂ ಅದಕ್ಕೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ, ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಬಟ್ ಚೆನ್ನಾಗಿದೆ ಗ್ರೇವಿ ಆಕ್ಚಿ ನೋಡೋಕೆ ಒಂಥರ ತುಂಬ ತಿಕ್ಕು ಅಂತ ಹೇಳೋಕ್ಕಾಗಲ್ಲ. ಒಂದು ಪರೋಟಾಗೆ ಒಂದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ, ಯಾಕೆಂದ್ರೆ ಪರೋಟಾ ಸೋಕ್ ಆದರೆ ಆ ಫ್ಲೇವರ್ಸ್ ನಿಮ್ಗೆ 100% ಸಿಗುತ್ತಲ್ಲ. ಸೊ ಅದಕ್ಕೋಸ್ಕರ ಹಂಗೆ ಮಾಡಿದ್ದಾರೆ, ತುಂಬಾ ಸೂಪರ್ ಇದೆ. ಸೊ ಗೈಸ್ ಇವಾಗ ಚಿಕನ್ ಇದೆ, ಸೊ ಚಿಕನ್ ಹಂಗೆ ಟ್ರೈ ಮಾಡೋಣ. ಸೊ ಒಂದು ಸ್ಕಿನ್ಲೆಸ್ ಪೀಸ್ ಅಲ್ಲ, ಸ್ಕಿನ್ ಪೀಸಸ್ ಯೂಸ್ ಮಾಡಿದ್ದಾರೆ. ಸೊ ಇದನ್ನ ಹಂಗೆ ಟ್ರೈ ಮಾಡೋಣ. ಆಲ್ಸೋ ಪರೋಟಾಗೆ ಯೂಶ್ವಲಿ ಚಿಕನ್ ಗ್ರೇವಿ ಇದೆಯಲ್ಲ, ಆ ಗ್ರೇವಿ ಜೊತೆ ಹಂಗೆ ಟ್ರೈ ಮಾಡ್ಬಿಡ್ಬೇಕು. ಕ್ಲೀನ್ ಆಗಿದೆ ಗೈಸ್ ಪರೋಟಾ, ಚೆನ್ನಾಗಿ ಡೀಪಿಂಗ್ ಮಾಡ್ಕೊಂಡು ಜಾಸ್ತಿ ಈರುಳ್ಳಿ ಹಾಕಿದೆ ಗೈಸ್. ಟ್ರೈ ಮಾಡೋಣ. ಓಹೋ, ನಾವು ಟ್ರೈ ಮಾಡಿರೋ ಗ್ರೇವಿಯಲ್ಲೇ ಈ ಚಿಕನ್ ಗ್ರೇವಿ ಅಂತೂ ತುಂಬಾ ಸೂಪರ್ ಆಗಿದೆ. ಆ್ಯಕ್ಚುಲಿ ನೋಡೋಕೆ ಖಾರ ಖಾರ ಹೋಗಿದೆ, ನೀವು ಸ್ಪೈಸಿ ಎಕ್ಸ್ಪೆಕ್ಟ್ ಮಾಡ್ಬೋದಿದ್ದೀರಿ. ಸೂಪರ್ ಆಗಿದೆ ಗ್ರೇವಿ, ಹಾಗೆ ಚಿಕನ್ ಹಂಗೆ ಟ್ರೈ ಮಾಡೋಣ. ಓಹ್, ಚಿಕನ್ ಪೀಸಸ್ ಅಷ್ಟೇ ಗೈಸ್, ಯೂಶ್ವಲಿ ಆ ಗ್ರೇವಿ ಜೊತೆಗೆ ಬರುತ್ತಲ್ಲ. ಸೊ ಅದಕ್ಕೋಸ್ಕರ ಖಾರಕ್ಕಾಗಿ ತುಂಬಾ ಸೂಪರ್ ಆಗಿದೆ. ಸೊ ವಿಡಿಯೋ ಅಷ್ಟಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ಮೇನ್ಲಿ ಬಜೆಟ್ ಫ್ರೆಂಡ್ ಎಲ್ಲ ಹುಡುಕ್ತಿರ್ತಾರಲ್ಲ, ಅವ್ರ ಹತ್ರ ವಿಡಿಯೋ ಶೇರ್ ಮಾಡಿ. ತುಂಬಾ ನೀಟಾಗಿ ಮಾಡ್ತಾ ಇದ್ದಾರೆ ಸ್ಟ್ರೀಟ್ ಫುಡ್ ಅಂತಂದ್ರು. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಐಕಾನ್ ಒತ್ತಿಸ್ಬಿಟ್ಟು ಆಲ್ ಐಕಾನ್ ಸೆಟ್ ಮಾಡಿ, ಅವಾಗೇ ನನ್ನ ಕೇಳೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿದ್ದೀನಿ ಬಾಟಿ ಲಾವ್ ಬಾಯ್.